ಸಾಗರ್ ಏಯ್ ಯಾಕೋ ಕಟ್ ಆಗ್ತಾ ಇದೀಯಾ ಸಾಗರ್ ಸಾಗರ್ ಏಯ್ ಅವನು ಯಾಕೋ ಕಟ್ ಆಗ್ತಿದೀಯಾ ಬಿಡೋ ಬಿಡೋ ಹೋಗ್ಯಾ ಕಡ ಅಮ್ಮ फोटो याको तगोंडे यारो नीनु यारो नीनु याको फोटो तेगीता इदीया निनगे ಏನ್ ಬೇಕು ಯಾಕೆ ಹೀಗೆಲ್ಲ ಮಾಡ್ತಿದ್ದೀಯಾ ದುಡ್ಡು ಬೇಕಾ ತಗೋ ದುಡ್ಡು ತಗೋ ಬಿಡೋ ಅಣ್ಣ ಪ್ಲೀಸ್ ಸಾಗರ್ ಪ್ಲೀಸ್ ಸಾಗರ್ನ ಬಿಟ್ಬಿಡು ದುಡ್ಡು ಕೊಟ್ನಲ್ಲ ಪ್ಲೀಸ್ ಅವನ್ನ ಬಿಟ್ಬಿಡು सागर अयो प्लीज सागर ना बिटबिडी प्लीज नमस्कार देवर नमस्कार अल्ल गौड्रे तुम्बा मुख्यवाद विचार इदे माताडबेकु अंत हेळिद्रि ಈಗ ನೋಡಿದ್ರೆ ಏನೋ ಯೋಚನೆ ಮಾಡ್ತಾ ಇದ್ದೀರಾ ಏನು ಇಲ್ಲ ಅಳಿ ಅಂದ್ರೆ ನೀವು ಇಲ್ಲಿ ಗಂಟ ಬನ್ನಿ ಅಂತ ಹೇಳಿದ್ದೆ ಬಂದಿದ್ದೀರಿ ಈ ಸಮಡ್ಕೊಂಡಂಗೆ ಒಂದು ರಹಸ್ಯನ ಒಳಗಡೆನೇ ಇಟ್ಕೊಂಡು ಈ ಆತ್ಮೆ ಪಡ್ತಾ ಇವನಿ ಅದನ್ನ ನಿಮಗೆ ಹೇಳಿದ್ರೆ ಎಲ್ಲಿ ತಪ್ಪಾಯ್ತದೋ ಹೇಳ್ದೇ ಇದ್ರೆ ಇನ್ನೆಲ್ಲಿ ದೊಡ್ಡ ತಪ್ಪಾಯ್ತದೋ ಅಂತ ಒಳಗಡೆನೇ ಮಡಿಕೊಂಡು ಒದ್ದಾಡ್ತಾ ಇವನಿ ಏನೇ ಆಗಲಿ ಸತ್ಯವ ನಿಮಗೆ ಹೇಳಲೇಬೇಕು ಅಂತ ಇಲ್ಲಿ ಗಂಟ ನಿಮ್ಮನ್ನ ಕರೆಸಿವನಿ ನೀವು ಅದನ್ನ वसी ताळ्मेयिंद केळबेक्रा गौड्रे अदेन हेळबेकु बेग हेळि ನನಗೆ ತುಂಬಾ ಕೆಲಸ ಇದೆ ಅದು ರಾಮಾಯಣ ಮಹಾಭಾರತದಂತ ದೊಡ್ಡ ಕಥೆ ಹೇಳಬೇಕಾಗಿದೆ ನೀವು ಆತ್ರಪಟ್ರ ಅದತೆ ಒಸಿ ತಾಳ್ಮೆ ತಗೊಂಡು ಕೇಳಬೇಕರಾ ನಾನು ಹೇಳೋದನ್ನ ನೀವು ಕೇಳಿದ ಮೇಲೆ ಇಲ್ಲಿ ಗಂಟ ನೀವು ಯಾವ ಸತ್ಯ ಅಂದ್ಕೊಂಡಿದ್ರೋ ಅದೆಲ್ಲ ಉಲ್ಟಾ ಆಗೋಯ್ತದೆ ನೀವು ನನ್ನವರು ಅಂತ ಯಾರು ನಂಬಿದ್ರೋ ಅವರೆಲ್ಲ ಶತ್ರುಗಳಾಗೋಯ್ತಾರೆ ಗೌಡ್ರೆ ವಿಷಯನ ನೇರವಾಗಿ ಹೇಳಿ ನೀವು ಹೇಳಿದ ಮೇಲೆ ನಾನೇ ಡಿಸೈಡ್ ಮಾಡ್ತೀನಿ ದುಡುಕಬೇಡಿ ನಾನು ಹೇಳೋ ಮಾತನ್ನ ಒಸಿ ನಿಧಾನವಾಗಿ ಕೇಳಿ. ಅಳಿ ಅಂದ್ರೆ ಬ್ಯಾಸರ ಮಾಡ್ಕೋಬೇಡಿ. ನಿಮ್ಮಪ್ಪ ಅಂದ್ರೆ ಸುತ್ತ ಹತ್ತಳ್ಳಿಗೆ ಶಿಸ್ತಿನ ಸಿಪಾಯಿ ಹಂಗಿದ್ರು. ಇದನ್ನ ಹೇಳಕ್ ನಾನು ಇಲ್ಲಿ ಕರೆದ್ರ? ನಮ್ಮಪ್ಪನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾನು ಚಿಕ್ಕಮ್ಮನ್ನೇ ಕೇಳ್ತೀನಿ. ನಾನು ನೀನು ಹೊರಡ? ಅಯ್ಯೋ ಶಿವನೇ, ನಾನು ಸತ್ಯವ ಹೇಳಕ್ ಬಂದೀವನಿ, ನೀವು ಕೇಳಕ್ ಬಂದಿರಿ. ಯಾಕೆ ಈಟ ಆತರ ಮಾಡಿರಿ? ನಿಮ್ಗೆ ನಿಮ್ಮ ಎತ್ತವನ್ನು ನೋಡಿದ್ದು ಗೆಪ್ತಿ ಆಯ್ತಾ? ನೋಡಿ, ನಮ್ಮ ಅಪ್ಪ ಅಮ್ಮ ಸತ್ತು ಯಾವ ಕಾಲನೂ ಆಗಿದೆ. ಇವಾಗ ನಮ್ಮ ಚಿಕ್ಕಮ್ಮನೇ ಇಲ್ಲ. ಅದಕ್ಕಿಂತ ನಂಗಿನ್ನೇನು ಬೇಡ. ಅಯ್ಯಯ್ಯೋ, ಅಲ್ಲೇ ನೀವು ತಪ್ಪಿರೋದು. ನಿಮ್ಮ ಊರು ಸತ್ತಿಲ್ಲ ಕಣಪ್ಪ, ಸತ್ತಿಲ್ಲ. ರಾಹುಲ್, ನೀನು ಇವರು ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಆದ್ರೆ ಇವರು ಸತ್ತಿಲ್ಲ ಕಣೋ, ಬದುಕೇ ಇದ್ದಾರೆ. ನಿಮ್ಮವ್ವ ಸತ್ತಿಲ್ಲ ಅಳಿ ಅಂದ್ರೆ ಅವ್ರು ಸತ್ತವ್ರೆ ಅಂತ ಸುಳ್ಳವ್ರೆ. ಬದುಕಿರೋರ್ನ ಸತ್ತವ್ರೆ ಅನ್ನೋದಕ್ಕೆ ಕಾರಣ ಏನು? ಅದರಿಂದ ಅವ್ರಿಗೇನು ಲಾಭ? ತಾಯಿ ಮಗನ್ನ ದೂರ ಮಾಡಿ ಏನ್ ಸಾಧ್ಸವ್ರೆ? ಎಲ್ಲ ಹೇಳ್ತೀನಿ ಕೇಳಿ. ಆಗ ನೀವು ತುಂಬಾ ಚಿಕ್ಕವರಿದ್ರಿ. ಈಗ ನಿಮ್ ಚಿಕ್ಕಮ್ಮ ಆಗವ್ರಲ್ಲ ಇಂದ್ರಮ್ಮ, ಅವ್ರ ಹೆಸರು ನಿಮಿಷ ಗೌಡ್ರೆ ಹೇಳಿ. ಚಿಕ್ಕಮ್ಮ. ರಾಹುಲ್ ಎಲ್ಲಿದ್ಯಪ್ಪ? ಯಾಕಪ್ಪ ವಾಯ್ಸ್ ಒಂಥರ ಇದೆ? ಹುಷಾರಾಗಿದ್ಯಾ ತಾನೆ? ಏನಿಲ್ಲ, ಹೀಗೆ ಬೇಡವ ಜನ ಜೊತೆ ಮಾತಾಡ್ತಿದ್ದೆ ಅದಕ್ಕೆ. ಏಯ್, ಸುಮ್ಮನೆ ಇದ್ರೆ ಸರಿ. ಬಿಡ್ತೀಯ ಇಲ್ವಾ? ಈಗ ಹೋಗೋ ಇಲ್ಲಿಂದ, ಹೋಗೋ. ಸಾಗರ್, ಸಾಗರ್, ಹನಿ, ನಿನಗೆ ಜಾಸ್ತಿ ಪೆಟ್ಟಾಗಿಲ್ಲ ಅಲ್ವಾ? ಇಲ್ಲ ಅಪ್ಸರ, ಆದ್ರೆ ನಿನ್ ಧೈರ್ಯನ ಮೆಚ್ಚಬೇಕು. ಅದೆಲ್ಲ ಇರ್ಲಿ ಹನಿ, ನಿನಗೇನೂ ಆಗಿಲ್ಲ ಅಲ್ವಾ? ನಾವು ಈ ಜಾಗದಲ್ಲಿ ಇರೋದು ಬೇಡ, ಎಲ್ಲದೂ ದೂರ ಹೋಗೋಣ. ಪ್ಲೀಸ್ ಬಾ ಹನಿ. ಸರಿ ಬಾ. ಸಂಜೆ ತನಕ ನಾವು ಹೊರಗಡೆನೆ ಇರೋಣ, ಬಾ.